ಕರೀತಾರೆ ಅಂತ ಹೇಳಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರೀತಾರೆ. ಇದು ಯಾವಾಗ ಸಾಧ್ಯ? ನಾವು ಒಂದು ವೇದಿಕೆಯಲ್ಲಿ ಬಂದಾಗ, ನಾವು ಒಂದು ರೈತರ ಉತ್ಪಾದಕರ ಸಂಸ್ಥೆಯ ಒಂದು ವೇದಿಕೆಯಲ್ಲಿ ಬಂದಾಗ ಈ ತರ ಒಂದು ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವಾಮಿಕೊಳಗ ನಮ್ಗೆ ರೈತರ ಉತ್ಪಾದಕರ ಸಂಸ್ಥೆಗಳು ಬೇಕು, ಕಂಪ್ನಿ ಅದು ಕಂಪ್ನಿ ಹಾಕೊಳಗ ಬೇಕು. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ರೈತರ ಉತ್ಪಾದಕ ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ಹಲವಾರು ಸೌಲಭ್ಯಗಳು, ಸ್ಮಾಲ್ ಫಾರ್ಮರ್ ನಮ್ಮ ಡಿಗೇಟ್ ಮೇಲೆ ಸ್ಮಾಲ್ ಫಾರ್ಮರ್ ಡೆವಲಪ್ಮೆಂಟ್ ಏಜೆನ್ಸಿಯಿಂದ ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಸೌಕರ್ಯಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರದಲ್ಲಿ FPOಗೆ ಸಾಲವನ್ನ ಕೊಡ್ತಾ ಇದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ಸಿಡ್ಬಿ ಬ್ಯಾಂಕ್ ಅವರು 2% FPO ಸಾಲ ಕೊಡ್ತಾರೆ. ಸಿಡ್ಬಿ ಬ್ಯಾಂಕ್ ಅವರು ಇಂಟರ್ನೆಟ್ ಸದಸ್ಯರಿಗೆ ಆ ಒಂದು ಇದನ್ನ ಅನುಕೂಲವನ್ನ ಕೊಡಬಹುದು. ಸೊ ಈ ತರ ವ್ಯವಸ್ಥೆನೂ ಈಗ ಚಲವಾಗಿದೆ. ಇದು ಒಂದು. ಆಮೇಲೆ ಪ್ರೊಕ್ಯೂರ್ಮೆಂಟ್, ರೈತರ ಒಂದು ಉತ್ಪನ್ನವನ್ನು ನಫೆಡ್ ಮುಖಾಂತರ FPOದಿಂದ ಪ್ರೊಕ್ಯೂರ್ಮೆಂಟ್ ಮಾಡಬಹುದು. ಸೊ ಆ ತರ ವ್ಯವಸ್ಥೆ ಈಗಾಗಲೇ ನಡೆದಿದೆ ಗುಲ್ಬರ್ಗದಲ್ಲಿ. ಈಗ ಬೆಳೆಯಲ್ಲಿ ನಫೆಡ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಗಳನ್ನು ಕಂಟಿನ್ಯೂಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅವರು ಅದನ್ನ ಶ್ರೀನಿವಾಸ ಹೇಳ್ತಾರೆ ಅವ್ರು ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಈ ರೀತಿ ನಾವು ಸಮಸ್ಯೆಗಳ ಪರಿಹಾರವಾಗಿ ನಮಗೆ ಉತ್ಪಾದಕರ ಕಂಪ್ನಿ ಬೇಕು. ಹಾಗಾದ್ರೆ ನೀವೆಲ್ಲ ಅನ್ಬೋದು, ನಮ್ಮೂರ VSC ಸೊಸೈಟಿ ಅದಾವ್ರಿ, ಅದಕ್ಕೆ ಏನು ವ್ಯತ್ಯಾಸ? ವ್ಯವಸಾಯ ಸೇವಾ ಸಂಘದ ಅವೆಲ್ಲ ಮಾಡ್ತದವ, ಸೊಸೈಟಿ ಹಾಕೋದವ, ಅದಕ್ಕೆ ಏನು ವ್ಯತ್ಯಾಸ? ಸಹಕಾರಿ ಸಂಘದ ಅದಕ್ಕೆ ಏನು ವ್ಯತ್ಯಾಸ? ಉತ್ಪಾದಕ ಕಂಪ್ನಿ ಯಾಕೆ ಬೇಕು? ಸೊ ಅನ್ನೋದ್ ಬಗ್ಗೆ ಇರ್ಬೋದು. ಇದು ಕಂಪ್ನಿ ಯಾಕೆ ಮೊದಲೇ ಇತ್ತು, ಅದಕ್ಕೆ ತಿದ್ದುಪಡಿ ತಂದು ಈಗ ಕೃಷಿ ಉತ್ಪಾದಕರ ರೈತರ ಉತ್ಪಾದಕ ಸಂಸ್ಥೆಗೆ ಆ ಕಂಪ್ನಿ ಯಾಕೆ ತಿದ್ದುಪಡಿ ತಂದು ಅದನ್ನ 1912 ತಿದ್ದುಪಡಿ ತಂದು ಅದನ್ನ ಉತ್ಪಾದಕರ ಕಂಪನಿ ಪ್ರಾರಂಭ ಆಗುವಂಗ ಡಾಕ್ಟರ್ YK ಅಲಗ್ ಅಂತ ಹೇಳಿ ಅವರು ಅರ್ಥಶಾಸ್ತ್ರಜ್ಞರು ಅವರ ಮುಂದಾಳತ್ವದಲ್ಲಿ ಉತ್ಪಾದಕರ ಕಂಪನಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಸ್ವರೂಪವನ್ನ ಕೊಟ್ಟರು. ಹಾಗಾದ್ರೆ ನೀವು ಏನ ಉತ್ಪಾದಕ ಕಂಪನಿ ಅಂದ್ರೆ ಏನಪ್ಪ? ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ಪಾದಕ, ಬಾಬಾ ಸಾಹೇಬ್ ಏನೋ ರೈತರ ಉತ್ಪಾದಕರ ಕಂಪನಿ, ರೋಣ ತಾಲೂಕು ಉತ್ಪಾದಕರ ಕಂಪನಿ, ಮರಗೂರು ತಾಲೂಕು ಉತ್ಪಾದಕ ಅಂದ್ರೆ ಏನು ಅಂತಂದ್ರ ಸ್ಪಷ್ಟವಾಗಿ ರೈತರಿಂದಲೇ ರೈತರಿಗಾಗಿ ಸ್ಥಾಪಿಸಿದಂತ ತಮ್ಮ ಕೃಷಿ ಉತ್ಪನ್ನದ ವಾಣಿಜ್ಯ ಚಟುವಟಿಕೆಗಳನ್ನ ತಮ್ಮ ಚಟುವಟಿಕೆ ನೀವೇನೋ ಬೆಳೀರಿ ಅದನ್ನ ಕಮರ್ಷಿಯಲ್ ಆಗಿ ಆಗಬೇಕು, ಬಿಸ್ನೆಸ್ ಆಗಿ ಹೋಗ್ಬೇಕು. ಸುಮ್ಮನೆ ಬೆಳೆದ್ರೆ ಮಾರಾಟ ಮಾಡಿದೆ ಅಲ್ಲ, ವಾಣಿಜ್ಯ ಚಟುವಟಿಕೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಹಂಗಾಗ್ಬೇಕಲ್ಲ. ನೀವೇನೋ ಮಾಡ್ರಿ, ನೀವು ಇವತ್ತು ಮೌಲ್ಯವರ್ಧನೆ ಮಾಡ್ರಿ, ಅದಕ್ಕೆ ಅದೊಂದು ಸ್ವರೂಪನ ಕೊಡ್ರಿ, ಅದಕ್ಕೆ ಏನಾರು ಮಾರಾಟ ಮಾಡ್ರಿ, ಏನಾರು ಮಾಡ್ರಿ, ಅದಕ್ಕೆ ಒಂದು ವಾಣಿಜ್ಯ ದೃಷ್ಟಿಯಿಂದ ನಾವು ನೋಡ್ಬೇಕಲ್ಲ. ವಾಣಿಜ್ಯ ಚಟುವಟಿಕೆ ಆಗ್ಬೇಕು, ತಜ್ಞರ ಏನು ಈ ಚಟುವಟಿಕೆ ಹ್ಯಾಂಗ ನೀಡಬೇಕಂದ್ರ ತಜ್ಞರ ಒಂದು ಸಮ್ಮುಖದಲ್ಲಿ ಇವು ನೀಡಬೇಕು. ತಜ್ಞರ ಸಮ್ಮುಖ ಅಂದ್ರೆ ಈಗ CEO ಇರ್ತಾರ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳಿ ತಿಳಿತಾರೆ. ಈಗ ನಬಾರ್ಡ್ ಇದ್ರೊಳಗ ಈಗ CEO ಅಂತ ನಾವು ತಮಿಳುನಾಡಿನ ರೈತರ ಉತ್ಪಾದಕರ ಕಂಪನಿ ಹೋದಾಗ MBA ಗ್ರಾಜುಯೇಟ್ ಆದವನ್ CEO ಅಲ್ಲ, MBA ಆದವ ಅವ್ನ ಕೆಲಸ ಏನು ಬರ ರೈತರು ಬೆಳೆದಂತ ಮಾಲಿ ಮಾರ್ಕೆಟ್ ಹುಡ್ಕೋದು. MBA ಆದ ಗ್ರಾಜುಯೇಟ್ 20,000 ರೂಪಾಯಿ ಪಗಾರ ಕೊಟ್ಟು ರೈತರ ಉತ್ಪಾದಕ ಕಂಪನಿ ಇಟ್ಕೊಂಡ್ರ ಅವನು ಅವನ ಕೆಲಸ ಏನಂದ್ರೆ ರೈತರು ಬೆಳೆಯೋದು, ಅವನ ಈ ಮುಖಾಂತರ ಮಾರಾಟ ಮಾಡಿಸೋದು. ಅದು ರಾಷ್ಟ್ರ ಮಟ್ಟದ ಮಾರಾಟ, ಅಂತಾರಾಷ್ಟ್ರೀಯ ಮಟ್ಟದ ಮಾರಾಟ ಅವನ ಕೆಲಸ ಅದ MBA ಅದ. ಸೊ ಆ ರೀತಿ ಒಂದು ವ್ಯವಸ್ಥೆ ನಡೆದಿದೆ. ಅಂದ್ರೆ ಇದು ರೈತರಿಗೋಸ್ಕರ ತಜ್ಞರ ಸಮ್ಮುಖದಲ್ಲಿ ವಾಣಿಜ್ಯ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವಂತ ಒಂದು ಕಂಪನಿ, ಒಂದು ಸಂಸ್ಥೆ. ಅಂದ್ರೆ ಕಂಪನಿ ಕಾಯ್ದೆಯಲ್ಲಿ ಇದು ನೋಂದಣಿ.